Good morning, students. So in this in last class we started with a new concept that is coal and petroleum, right? Yeah, coal and petroleum. So in we were discussed regarding the coal. And we discussed regarding the uses of coal. And we discussed regarding why. While the coal is combusted or coal is burnt, so along with the coal we will get the products like coke, coal tar and coal gas. So it is burnt in absence of air at a very high temperature. So when it is burnt we will get three products: coke, coal tar and coal gas. Next, basically coal is made up of coal andre iddilu edrinda madalpattirutte adralli enen irutte, it will be consisting of carbon, hydrogen, then sulfur in small amount. Carbon and hydrogen. Based on the carbon content, the percentage of the carbon content, the percentage of carbon. Carbon is denoted by capital C. Okay. ಎಷ್ಟು ಪರ್ಸಂಟೇಜ್ ಅಥವಾ ಎಷ್ಟು ಪ್ರಮಾಣ ಕಾರ್ಬನ್ ಅದರಲ್ಲಿ ಇದೆ ಅನ್ನೋ ಆಧಾರದ ಮೇಲೆ ಅದು ಈ ರೀತಿಯಾಗಿ ಇಲ್ಲಿ ನಾವು ಇಮೇಜಲ್ಲಿ ನೋಡ್ತಾ ಇದ್ದೀವಲ್ಲ ಆ ರೀತಿಯಾಗಿ ಡಿವೈಡ್ ಆಗಿದೆ ಅಥವಾ ಅಷ್ಟು ಟೈಪ್ಸ್ಗಳು ಬರ್ತವೆ. ಸೊ ಆ್ಯಸ್ ದ ಕೋಲ್ ಗೆಟ್ಸ್ ಓಲ್ಡರ್, ಇದ್ದಲು ಎಷ್ಟು ದಿನ ಆ ಇದ್ದಲಿಗೆ ಆಗ್ತಾ ಹೋಗುತ್ತೋ ಅದರಲ್ಲಿರುವ ಕಾರ್ಬನ್ ಕಂಟೆಂಟ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಾ? ಸೊ ದ ಫಸ್ಟ್ ಒನ್ ಈಸ್ ಪೀಟ್, ಲಿಗ್ನೈಟ್, bituminous or sub-bituminous coal, steam coal, anthracite and graphite. So these all are the types of coal. So here as we go from peat to graphite, the carbon content increases. That is, when the coal gets older and older, the carbon content increases. So based on the carbon content, it has several types. So the highest carbon is in graphite, the lowest carbon is in peat coal, the highest carbon is in graphite coal. So these are the types of the coal. Then how the coal is removed? In the last class I said that coal is nothing but it is the plant remains. Plant remains andre hindina eshto dashakagala hinde, eshto million varshagala hinde enaitu ella organisms enadu bhoomi olagade submerge adu, bhoomi olagade hodu avu teerkondagirbodu, avu sattagirbodu, satthodu hego ondu enu bhoomi olagade hodu hogi alli enaitu gaali illade aamlajanaka illade alli avella kolutu ಈ ಫಾಸಿಲ್ಸ್ ಅನ್ನು ಫಾಸಿಲ್ಸ್ ಆಯಿತು, ಹೌದಾ? ಸೊ ಫಾಸಿಲ್ಸಲ್ಲಿ ಒಂದನೇದ್ದು ನಾವು ಯಾವ್ದು ಕಲಿತಾ ಇದ್ದೀವಿ, ಕೋಲ್ ಅಥವಾ ಇದ್ದಲುವನ್ನು ಕಲಿತಾ ಇದ್ದೀವಿ. ಸೊ ಕೋಲ್ ಏನು ಬೇಸಿಕಲಿ ಅದು ಪ್ಲಾಂಟ್ ರಿಮೇನ್ ಅಂದರೆ ಎಲ್ಲ ಗಿಡಗಳು ಕೊಳೆತು ಎಷ್ಟೋ ಮಿಲಿಯನ್ ವರ್ಷಗಳಲ್ಲಿ ಅವೇನಾಗ್ತವೆ, ಇದ್ದಲು ಆಗ್ತವೆ, ಹೌದಾ? ಸೊ ಇದ್ದಲನ್ನು ಏನು ಮಾಡಿ ಅದನ್ನು ಹೇಗೆ ತೆಗಿತಾರೆ ಭೂಮಿಯಿಂದ? ಸೊ ದ ಕೋಲ್ ಈಸ್ ರಿಮೂವ್ಡ್ ಫ್ರಾಮ್ ದ ಅರ್ತ್ ಬೈ ಮೈನಿಂಗ್. ಮೈನಿಂಗ್ ಅಂದರೆ ಗಣಿಗಾರಿಕೆ ಅಂತ ಅಂತಾರೆ, ಭೂಮಿಯೊಳಗಡೆ ಅಗೆಯೋದು, ಹೌದಾ? ಸೊ ದೇ ಆರ್ ಟೂ ಟೈಪ್ಸ್ ಆಫ್ ಮೈನಿಂಗ್. ಒನ್ ಈಸ್ ಓಪನ್ ಮೈನಿಂಗ್, ಅಂದರೆ ಮೇಲ್ಗಡೆ ಇರುವ ಅಷ್ಟೇ ಮಲ್ಗಡೆ ಸಿಗತ್ತೋ ಅಷ್ಟೇ, ಅಂದರೆ ತುಂಬ ಅಗೆಯೋದಿಲ್ಲ, ಮೇಲ್ಗಡೆ ಸಿಗುತ್ತೆ ಅಷ್ಟೇ ಅಗೆಯೋದಕ್ಕೆ ಓಪನ್ ಮೈನಿಂಗ್ ಅಂತ ಅಂತಾರೆ. ಇನ್ನೊಂದು ತುಂಬ ಡೀಪಾಗಿ ಹೋಗಿ ಅಗಿತಾರೆ, ಅದೊಂಥರದ ಮೈನಿಂಗ್ ಅಥವಾ ಗಣಿಗಾರಿಕೆ ಅಂತ ಹೇಳ್ಬೋದು. So this is how the coal is removed from the earth. Okay, then next we will be discussing regarding yesterday we discussed regarding it. Coal is again divided or again it gives or produces several products. On heating the coal, ಕೋಲ್ ಅಥವಾ ಇದ್ರನ್ನ ಬಿಸಿ ಮಾಡಿದಾಗ ಅಥವಾ ಅದಕ್ಕೆ ಶಾಖ ಕೊಟ್ಟಾಗ ಏನಾಗುತ್ತೆ, ಎಂಥ ಶಾಖ ಕೊಡಬೇಕು, ಯಾವಾಗ ಶಾಖ ಕೊಡಬೇಕು, ಇನ್ ಆಬ್ಸೆನ್ಸ್ ಆಫ್ ಏರ್ ಅಂದರೆ ಗಾಳಿ ಇಲ್ಲದೆ ಅದನ್ನು ಏನು ಮಾಡಬೇಕು, ಹೀಟ್ ಮಾಡಬೇಕು, ಶಾಖ ಕೊಡಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್.
ಸೊ ಆ ರೀತಿ ಮಾಡಿದಾಗ ನಮಗೆ ಈ ರೀತಿಯ ಪ್ರಾಡಕ್ಟ್ಸ್ಗಳು ಸಿಗ್ತದೆ. ಕೋಲ್ ಟಾರ್, ಹೌದಾ, ದೆನ್ ಕೋಲ್ ಗ್ಯಾಸ್, ಕೋಲ್ ಗ್ಯಾಸ್ ಆ್ಯಂಡ್ ಕೋಕ್, ಈ ಎಲ್ಲ ಪ್ರಾಡಕ್ಟ್ಗಳು ಯಾವಾಗ ಸಿಗ್ತವೆ? ಕೋಲನ್ನು ನಾವು ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಹೀಟ್ ಮಾಡಿದಾಗ ಸಿಗ್ತವೆ. ನೆಕ್ಸ್ಟ್ ಒನ್ ಈಸ್ ಪೆಟ್ರೋಲಿಯಂ. ಪೆಟ್ರೋಲಿಯಂ ಈಸ್ ಅ ಫಾಸಿಲ್ ಫ್ಯೂಲ್. ಅದು ಏನು? ಅದು ಒಂಥರ ಫಾಸಿಲ್ ಫ್ಯೂಲ್, ಅದು ಒಂದು ಇಂಧನ. ಸೊ ಆ ಇಂಧನ ಹೇಗೆ ತಯಾರಾಗತ್ತೆ? ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಆನಿಮಲ್ ರಿಮೇನ್. ಇಟ್ ಈಸ್ ದ ಆನಿಮಲ್ ರಿಮೇನ್. ಕೋಲ್ ಏನು? ಪ್ಲಾಂಟ್ ರಿಮೇನ್, ಗಿಡಗಳಿಂದ ಬಂದಿದ್ದು, ಗಿಡಗಳ ಮೂಲದಿಂದ ಬಂದಿದ್ದು. ಪೆಟ್ರೋಲಿಯಂ ಪ್ರಾಣಿಗಳು. ಇಟ್ ಈಸ್ ಅ ಆನಿಮಲ್ ರಿಮೇನ್. ಪ್ರಾಣಿಗಳ ಡಿಕಂಪೋಸಿಷನ್ ಅಥವಾ ಡಿಕೆ ಆದಾಗ ಏನಾಗುತ್ತೆ? ಇಟ್ ವಿಲ್ ಬಿ ಮಿಕ್ಸ್ಡ್ ವಿತ್ ದ ಸಾಯಿಲ್ ಅಂಡರ್ ದ ಅರ್ತ್. ಸೊ ದಟ್ ವಿಲ್ ಬಿ ಆಫ್ಟರ್ ಮಿಲಿಯನ್ಸ್ ಆಫ್ ಇಯರ್ಸ್ ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಪೆಟ್ರೋಲ್. ಹಿಯರ್ ಇಟ್ ಈಸ್ ಆಬ್ಟೈನ್ಡ್ ಬೈ ಡಿಕಂಪೋಸಿಷನ್, ಮೀನ್ಸ್ ಡಿಕೆ ಆಫ್ ಡೆಡ್ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಡ್ಯೂ ಟು ಜಿಯಾಲಜಿಕಲ್ ಚೇಂಜಸ್ ಅಂಡರ್ ದ ಅರ್ತ್. ಅರ್ತ್ ಕ್ವೇಕ್ ಆಗಿರ್ಬೋದು, ಏನೋ ಒಂದು ನೈಸರ್ಗಿಕ ನೈಸರ್ಗಿಕವಾಗಿ ಏನೋ ಭೂಮಿ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ಏನಾಗುತ್ತೆ? ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ವಿಲ್ ಗೋ ಅಂಡರ್ ದ ಅರ್ತ್ ಆ್ಯಂಡ್ ದೇ ವಿಲ್ ಅಂಡರ್ ಗೋ ಡಿಕಂಪೋಸಿಷನ್. ಪೆಟ್ರೋಲಿಯಂ ಮೀನ್ಸ್ ವಾಟ್? ಆಯಿಲ್. ಆಯಿಲ್ ಫ್ರಾಮ್ ದ ರಾಕ್ಸ್. ಸೊ ಪೆಟ್ರಾ ಮೀನ್ಸ್ ವಾಟ್? ಪೆಟ್ರಾ ಮೀನ್ಸ್ ರಾಕ್, ಓಲಿಯಂ ಮೀನ್ಸ್ ಆಯಿಲ್. ಓಕೆ, ಸೊ ಪೆಟ್ರೋಲಿಯಂ ಈಸ್ ಅ ಆಯಿಲ್ ವಿಚ್ ಇಸ್ ಫೌಂಡ್ ಇನ್ ದ ರಾಕ್ಸ್. ಇಟ್ ಈಸ್ ಅ ಡಾರ್ಕ್ ಆಯಿಲಿ ಲಿಕ್ವಿಡ್ ದ್ಯಾಟ್ ಈಸ್ ಇನ್ಸೊಲ್ಯೂಬಲ್ ಇನ್ ವಾಟರ್. ಇನ್ಸೊಲ್ಯೂಬಲ್ ಮೀನ್ಸ್ ಇಟ್ ವಿಲ್ ನಾಟ್ ಬಿ ಮಿಕ್ಸ್ಡ್ ವಿತ್ ದ ವಾಟರ್. ಅದು ನೀರಿನಲ್ಲಿ ಕರಗೋದಿಲ್ಲ. ಆ್ಯಂಡ್ ಪೆಟ್ರೋಲಿಯಂ ಇಸ್ ಕಾಲ್ಡ್ ಆಸ್ ಬ್ಲ್ಯಾಕ್. ಐ ವಿಲ್ ಜಸ್ಟ್ ಟೆಲ್ ಯು ದಟ್ ಮ್ಯಾಟರ್ ಇನ್ ದ ಅಪ್ಕಮಿಂಗ್ ಕ್ಲಾಸ್. ಐ ಫೋಗಟ್ ದ ಟರ್ಮ್. ನೆಕ್ಸ್ಟ್ ದೆನ್ ಪೆಟ್ರೋಲಿಯಂ. ಹೌ ಪೆಟ್ರೋಲಿಯಂ ಇಸ್ ಫಾರ್ಮ್ಡ್? ಸಿ ಹಿಯರ್, 300 to 400 million years ago ದೇರ್ ವೇರ್ ದ ಆನಿಮಲ್ಸ್ ಇನ್ ದ ಸಿ. ಓಕೆ, ಸೊ ದ ಟೈನಿ ಸೀ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಡೈಡ್. ದೀಸ್ ಆಲ್ ಡೈಡ್ ಆ್ಯಂಡ್ ಬರೀಡ್ ಆನ್ ದ ಓಷಿಯನ್ ಫ್ಲೋರ್. ಬರೀಡ್ ಮೀನ್ಸ್ ವಾಟ್? ದೀಸ್ ಡೈಡ್ ಆನಿಮಲ್ಸ್ ಕಮ್ ಆ್ಯಂಡ್ ಸೆಟಲ್ಡ್ ಆನ್ ದ ಓಷಿಯನ್ ಫ್ಲೋರ್. ಓವರ್ ಟೈಮ್ ಮೀನ್ಸ್ ಆಫ್ಟರ್ ಮೆನಿ ಡೇಸ್ ದೇ ವೇರ್ ಕವರ್ಡ್ ಬೈ ಲೇಯರ್ ಆಫ್ ಸಿಲ್ಟ್ ಆ್ಯಂಡ್ ಸ್ಯಾಂಡ್. ಸಣ್ಣ ಕಣಗಳಿರುವ ಮಣ್ಣು ಮತ್ತು ಮರಳಿಂದ ಅವೇನಾಗ್ತವೆ? ಆ ಸತ್ತು ಬಿದ್ದ ಪ್ರಾಣಿಗಳು ಯಾವು? ಸಮುದ್ರದ ಅಡಿಯಲ್ಲಿ ಸತ್ತು ಬಿದ್ದ ಪ್ರಾಣಿಗಳ ಮೇಲೆ ಏನಾಗುತ್ತೆ? ಮರಳು ಮತ್ತು ಸಣ್ಣ ಮಣ್ಣು ಏನಾಗುತ್ತೆ? ಶೇಖರಣೆಗೊಳ್ಳುತ್ತೆ. ನೆಕ್ಸ್ಟ್ ಓವರ್ ಮಿಲಿಯನ್ ಆಫ್ ಇಯರ್ಸ್ ದ ರಿಮೇನ್ಸ್ ವೆರ್ ಬರಿ ಡೀಪರ್ ಆ್ಯಂಡ್ ಡೀಪರ್. ಸೊ ಅದರ ಮೇಲೆ ಏನಾಗ್ತಾ ಹೋಗುತ್ತೆ? ಮರಳು ಮತ್ತು ಮಣ್ಣು ಏನಾಗ್ತಾ ಹೋಗುತ್ತೆ? ಶೇಖರಣೆ ಆಗ್ತಾ ಹೋಗುತ್ತೆ ಮಿಲಿಯನ್ ವರ್ಷಗಳ ಅಷ್ಟು. ದ ಎನಾರ್ಮಸ್ ಹೀಟ್ ಆ್ಯಂಡ್ ಪ್ರೆಷರ್. ಎನಾರ್ಮಸ್ ಅಂದರೆ ತುಂಬ, ಬಹಳಷ್ಟು. ಹೀಟ್, ಶಾಖ ಮತ್ತು ಪ್ರೆಷರ್ ಇಂದ ಏನಾಗುತ್ತೆ? ಟರ್ನ್ಡ್ ದೆಮ್ ಇನ್ ಟು ಆಯಿಲ್ ಆ್ಯಂಡ್ ಗ್ಯಾಸ್. ಸೊ ಆ ಆನಿಮಲ್ಸ್ ಅಥವಾ ಪ್ಲಾಂಟ್ಸ್ ಏನು ಸತ್ತಿರ್ತಾವೋ ಕೆಳಗಡೆ, ಆ ಸ್ಯಾಂಡ್ ಮತ್ತು ಸಿಲ್ಟಿಂದ ಕವರ್ ಆಗಿರ್ತಾವೋ, ಸೊ ಅದೇನಾಗುತ್ತೆ? ಕೊಳತು ಅದೇನಾಗಿರುತ್ತೆ? ಟರ್ನ್ ದೆಮ್ ಇನ್ ಟು ಆಯಿಲ್, ಎಣ್ಣೆ ಮತ್ತು ಗ್ಯಾಸ್ ಆಗಿ ಪರಿವರ್ತನೆ ಹೊಂದುತ್ತೆ. ಸೊ ಆಯಿಲ್ ಆಗಿದ್ದು ಯಾವುದು? ಆಯಿಲ್ ಆಗಿದ್ದು ಪೆಟ್ರೋಲ್. ಗ್ಯಾಸ್ ಆಗಿದ್ದು ನ್ಯಾಚುರಲ್ ಗ್ಯಾಸ್. ಓಕೆ, ಆಯಿಲ್ ಆ್ಯಂಡ್ ಗ್ಯಾಸ್ ಡೆಪಾಸಿಟ್ಸ್. ಸೊ ಏನು ಮಾಡ್ತೀವಿ ನಾವು? ಟುಡೇ ವಿ ಡ್ರಿಲ್ ಡೌನ್ ಥ್ರೂ ಲೇಯರ್ಸ್ ಆಫ್ ಸ್ಯಾಂಡ್. ಈ ನಾವೇನು ಮಾಡ್ತೀವಿ? ಡ್ರಿಲ್ ಮಾಡ್ತೀವಿ ಲೇಯರ್ಸ್ ಆಫ್ ಸ್ಯಾಂಡ್. ಸ್ಯಾಂಡಿನ ಒಳಗಡೆ ಡ್ರಿಲ್ ಮಾಡಿ ಏನು ಮಾಡ್ತೀವಿ? ವಿ ವಿಲ್ ರೀಚ್ ದಟ್ ರಾಕ್. ಆ ಬಂಡೆಯನ್ನು ನಾವು ತಲುಪ್ತೀವಿ. ರಾಕ್ ಫಾರ್ಮೇಷನ್ ದಟ್ ಕಂಟೇನ್ ಆಯಿಲ್ ಆ್ಯಂಡ್ ಗ್ಯಾಸ್ ಡೆಪಾಸಿಟ್ಸ್. ಅದರಲ್ಲಿ ಆ ರಾಕ್ ಅಲ್ಲಿ ಏನಿರುತ್ತೆ, ಏನು ಶೇಖರಣೆಗೊಂಡಿರುತ್ತೆ? ಎಣ್ಣೆ ಮತ್ತು ಗ್ಯಾಸ್ ಅಥವಾ ಅನಿಲ ಶೇಖರಣೆಗೊಂಡಿರುತ್ತೆ. ಸೊ ಈ ರೀತಿ ನಾವು ಪೆಟ್ರೋಲಿಯಂನ ಏನು ಮಾಡ್ತೀವಿ? ಸಮುದ್ರದ ಅಡಿಯಿಂದ ತೆಗಿತೀವಿ ಅಂತ ಹೇಳಬಹುದು. ಸೊ ಈ ರೀತಿ ಪೆಟ್ರೋಲ್ ಅನ್ನೋ ಇಂಧನ ಉತ್ಪತ್ತಿ ಆಗತ್ತೆ ಅಂತ ಕಲಿತೀವಿ, ಹೌದಾ? ನೆಕ್ಸ್ಟ್ ಸೊ ಪೆಟ್ರೋಲಿಯಂ ಆಯಿಲ್. ಫಸ್ಟ್ ಆಯಿಲ್ ಡ್ರಿಲ್ಲಿಂಗ್, ಫಸ್ಟ್ ಪೆಟ್ರೋಲಿಯಂ ವಾಸ್ ರಿಮೂವ್ಡ್ ಇನ್ USA ಇನ್ ದ ಪ್ಲೇಸ್ ಕಾಲ್ಡ್ ಪೆನ್ಸಿಲ್ವಿಯಾ. ಫಸ್ಟ್ ಆಯಿಲ್ ವೆಲ್ is drilled in USA
Pennsylvania, and second oil well was drilled in Makam. Makam, that is in Assam of India, in Assam. So here the second oil well was drilled or found. Next, so in Gujarat, in river basins andre Godavari matu Krishna nadiya dadadalli dadadalliruva place galalli Bombay High and Assam. So in these places, ee sthalagalalli namge en sigutte petroleum, petrol na baavigalu siktave anta helabahudu. Hauda? Next. Yeah. Petroleum. Avaga nande I forget the term anta helide. Hauda? Petrol, it is called as black gold. Petrol ge black gold anta karitare. Yaake adakke black gold anta karitare antandre, after conditioning, okay, after what is that, distillation or after refining, aa petrol na refine maartha hodange namage we will get a several substances which are useful in our daily life. So adana refining maartha hodange namage enirutte tumba ada anya padarthagalu athwa anya ಪ್ರಾಡಕ್ಟ್ಸ್ ಗಳು ಸಿಗ್ತವೆ. ಸೊ ಆ ಪ್ರಾಡಕ್ಟ್ಸ್ ಗಳು ಯಾವ ರೀತಿ ಇವೆ, ಅವು ಒಂದಲ್ಲ ಒಂದು ರೀತಿ ನಮ್ಮ ಜೀವನಕ್ಕೆ ಅಥವಾ ನಮಗೆ ಉಪಯೋಗವಾದ ರೀತಿಯಲ್ಲಿ ಇವೆ. ಸೊ ಏನೇನು ಸಿಗತ್ತೆ ಪೆಟ್ರೋಲಿಯಂ ಅಲ್ಲಿ? ಪೆಟ್ರೋಲಿಯಂ ಅಂದ್ರೆ ಪೆಟ್ರೋಲ್ ಒಂದೇ ಅಲ್ಲ, ಅದರಲ್ಲಿ ಮತ್ತೇನೇನಿರುತ್ತೆ ಅಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಪೆಟ್ರೋಲಿಯಂ ಗ್ಯಾಸ್ ಇನ್ ಲಿಕ್ವಿಡ್ ಫಾರ್ಮ್ ಎಲ್ ಪಿ ಜಿ, ಪೆಟ್ರೋಲ್, ಕೆರೋಸಿನ್, ಡಿಸೈಲ್, ಲುಬ್ರಿಕೇಟಿಂಗ್ ಆಯಿಲ್, ಪ್ಯಾರಫಿನ್ ವ್ಯಾಕ್ಸ್ ಅಂಡ್ ಬಿಟ್ಯೂಮೆನ್. ಎಲ್ ಪಿ ಜಿ ನಮ್ಮ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಸೊ ಅದೇನು ಅದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಪೆಟ್ರೋಲ್ ಅಂತೂ ಗೊತ್ತು, ಆಟೋಮೊಬೈಲ್ಸ್ ಅಥವಾ ನಮ್ಮ ಗಾಡಿ ಕಾರ್ ಅದನ್ನು ಓಡಿಸೋಕ್ಕೆ. ಕೆರೋಸಿನ್ ಸೀಮೆ ಎಣ್ಣೆ, ಸೀಮೆ ಎಣ್ಣೆ ಇದಕ್ಕೆ ಯೂಸ್ ಮಾಡ್ತೀವಿ ಸ್ಟೋವ್ ಹಚ್ಚಕ್ಕೆ, ಲ್ಯಾಂಪ್ ದೀಪ ಹಚ್ಚಕ್ಕೆ. ಆ್ಯಂಡ್ ಜೆಟ್ ಏರ್ಕ್ರಾಫ್ಟ್ಸ್, ಜೆಟ್ ಏರ್ಕ್ರಾಫ್ಟ್ಸ್ ಆಲ್ಸೋ ಯೂಸಸ್ ಕೆರೋಸಿನ್. ಡೀಸೈಲ್ ಟು ರನ್ ದ ಕಾರ್, ಫ್ಯೂಯಲ್ ಫಾರ್ ಹೆವಿ ವೆಹಿಕಲ್ಸ್ ಲೈಕ್ ಕಾರ್ ಇರಬಹುದು, ಟ್ರಕ್ ಇರಬಹುದು. ಸೊ ಇದಕ್ಕೆಲ್ಲ ಏನು ಮಾಡ್ತೀವಿ, ಡೀಸೆಲ್ ಹಾಕಿಸ್ತೀವಿ. ಹೌದಾ? ದೆನ್ ಎಲೆಕ್ಟ್ರಿಕಲ್ ಜನರೇಟರ್ಸ್, ಜನರೇಟರ್ ಅಂದರೆ ಕರೆಂಟ್ ಹೋದಾಗ ಒಂದು ಜನರೇಟರ್ ಅಂತ ಇರುತ್ತೆ, ಅದನ್ನು ಹಚ್ಚಿದ್ರೆ ಏನಾಗುತ್ತೆ, ಈಗ ಅದೆಲ್ಲ ಜಾಸ್ತಿ ಸಿಗಲ್ಲ, ನೌ ಡೇಸ್ ವಿ ಆರ್ ಯೂಸಿಂಗ್ ಇನ್ವರ್ಟರ್ಸ್. ಓಕೆ, ಬಟ್ ಇನ್ ಎಲೆಕ್ಟ್ರಿಕಲ್ ಜನರೇಟರ್ ಇಫ್ ಯು ಪುಟ್ ದ ಡಿಸೈಲ್ ಒನ್ಸ್ ದ ಲೈಟ್ ಇಸ್ ಗಾನ್, ಒನ್ ದ ವೆನ್ ದ ಆಲ್ ದ ಲೈಟ್ಸ್ ವಿಲ್ ಗೆಟ್ ಸ್ವಿಚ್ಡ್ ಆಫ್, ಸೊ ವಾಟ್ ಹ್ಯಾಪನ್ಸ್, ದೀಸ್ ದ ಜನರೇಟರ್ ವಿಲ್ ಬಿ ಸ್ವಿಚ್ಡ್ ಆನ್, ವಿಚ್ ರನ್ ಆನ್ ದ ರನ್ ಬೇಸ್ಡ್ ಆನ್ ದ ಡಿಸೈಲ್. ಲೂಬ್ರಿಕೇಟಿಂಗ್ ಆಯಿಲ್, ಲೂಬ್ರಿಕೇಟಿಂಗ್ ಆಯಿಲ್ ನಿಮ್ಮ ಮನೆಯಲ್ಲಿ ಸೀವಿಂಗ್ ಮಷೀನ್ ಇರಬಹುದು, ಅಥವಾ ಯಾರಾದರೂ ಹೊಳಿತಾ ಇದ್ದರೆ, ಅಥವಾ ನೀವು ಸೈಕಲ್ನ ಚೈನ್ ರಿಪೇರಿ ಮಾಡ್ಸೋಕ್ಕೆ ಹೋಗಿದ್ರೆ ಅವರು ಒಂಥರದ ಎಣ್ಣೆ ಹಾಕ್ತಾರೆ ಚೈನಿಗೆ. ಹೌದಾ? ದೆನ್ ನಿಮ್ಮ ಮನೇಲಿ ಯಾರು ಹೊಲಿತಾ ಇದ್ರು ಏನು ಮಾಡ್ತಾರೆ, ಅವ್ರು ಮಷೀನ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಯಾಕೆ ಹಾಕ್ತಾ ಇರ್ತಾರೆ? ಇಟ್ ಈಸ್ ನಥಿಂಗ್ ಬಟ್ ಅ ಲೂಬ್ರಿಕೇಟಿಂಗ್ ಆಯಿಲ್. ಅಂದರೆ ಆ ಪಾರ್ಟ್ಸ್ಗಳ ನಡುವೆ ಏನೂ ಘರ್ಷಣೆ ಆಗದೆ ಅಲ್ಲಿ ಏನಾಗಬಾರ್ದು, ಮಷೀನ್ಗಳು ಕೆಡಬಾರ್ದು ಅಂತ ಲೂಬ್ರಿಕೇಟಿಂಗ್ ಆಯಿಲ್, ದೇ ವಿಲ್ ಯೂಸ್ ಲೂಬ್ರಿಕೇಟಿಂಗ್ ಆಯಿಲ್ ವಿಚ್ ಈಸ್ ಯೂಸ್ಡ್ ಫಾರ್ ಲೂಬ್ರಿಕೇಷನ್ ಆರ್ ಸ್ಮೂತ್ನೆಸ್. ಪ್ಯಾರಫಿನ್ ವ್ಯಾಕ್ಸ್, ಪ್ಯಾರಫಿನ್ ವ್ಯಾಕ್ಸ್ ಅನ್ನೋದು ಆಯಿಂಟ್ಮೆಂಟ್, ಕ್ಯಾಂಡಲ್ಸ್, ವ್ಯಾಸ್ಲಿನ್, ವ್ಯಾಸ್ಲಿನ್ ಹಚ್ಕೋತೀವಿ ಥಂಡಿಗಾಲದಲ್ಲಿ. ಹೌದಾ? ಆಯಿಂಟ್ಮೆಂಟನ್ನು ನೋಡಿ ನೀವು, ಅದರದ್ದು ಟೆಕ್ಸ್ಚರ್ ಅದು ತುಂಬ ನೀರಾಗೂ ಇರಲ್ಲ, ತುಂಬ ಗಟ್ಟಿಯಾಗೂ ಇರಲ್ಲ, ಅದು ಒಂಥರ ಬೇರೆ ಥರ ಇರುತ್ತೆ. ಸೊ ಅದರಲ್ಲಿ ಏನು ಹಾಕಿರ್ತಾರೆ, ಪ್ಯಾರಫಿನ್ ವ್ಯಾಕ್ಸನ್ನು ಯೂಸ್ ಮಾಡಿರ್ತಾರೆ. ಪ್ಯಾರಫಿನ್ ವ್ಯಾಕ್ಸ್ ಇದರಲ್ಲಿರುತ್ತೆ, ಎದರದ ಒಂದು ಪಾರ್ಟ್ ಅದು ಪೆಟ್ರೋಲ್ನ ಒಂದು ಪ್ರಾಡಕ್ಟು. ದೆನ್ ಬಿಟ್ಯೂಮಿನ್, ಬಿಟ್ಯೂಮಿನ್ ಅನ್ನೋ ಪದಾರ್ಥನ ಪೇಂಟ್ಸ್, ರೋಡ್ ಸರ್ಫೇಸಿಂಗ್, ರೋಡ್ ಮಾಡುವಾಗ ಅದಕ್ಕೆ ವೈಟ್ ಬಣ್ಣ ಎಲ್ಲ ಹೊಡಿತಾರೆ. ಹೌದಾ? ಸೊ ಅದರಲ್ಲಿ ಏನಿರುತ್ತೆ, ಬಿಟ್ಯೂಮಿನ್, ಬಿಟ್ಯೂಮಿನ್ ಈಸ್ ಯೂಸ್ಡ್. ಸೊ ದೀಸ್ ಆರ್ ದ ಕಾನ್ಸ್ಟಿಟ್ಯೂವೆಂಟ್ಸ್ ಆಫ್ ಪೆಟ್ರೋಲಿಯಂ, ಎಲ್ ಪಿ ಜಿ, ಪೆಟ್ರೋಲ್, ಕೆರೋಸಿನ್, ಡಿಸೈಲ್, ಲುಬ್ರಿಕೇಟಿಂಗ್ ಆಯಿಲ್, ಪ್ಯಾರಫಿನ್ ವ್ಯಾಕ್ಸ್ ಆ್ಯಂಡ್ ಬಿಟ್ಯೂಮೆನ್. ಆ್ಯಸ್ ಇಟ್ ಹ್ಯಾಸ್ ಸೋ ಮೆನಿ ಕಾನ್ಸ್ಟಿಟ್ಯೂವೆಂಟ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಲಿಕ್ವಿಡ್. ಪೆಟ್ರೋಲಿಯಂ ಇಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಲಿಕ್ವಿಡ್. ಸೊ ದ ನೆಕ್ಸ್ಟ್ ಒನ್ ಇಸ್ ಪೆಟ್ರೋಲಿಯಂ ರೀಫೈನಿಂಗ್. ಪೆಟ್ರೋಲಿಯಂ ರೀಫೈನಿಂಗ್ ಅಂದರೇನು?
ದ ಪ್ರೊಸೆಸ್ ಆಫ್ ಸಪರೇಟಿಂಗ್ ದ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಪೆಟ್ರೋಲಲ್ಲಿ ತುಂಬ ಪದಾರ್ಥಗಳಿವೆ ಅಂತ ಹೇಳಿದ್ವಿ. ಸೊ ಅವೆಲ್ಲ ಎಲ್ಲವನ್ನು ಸಪ್ರೇಟ್ ಅಥವಾ ಮಾಡೋಕ್ಕೆ ಎಲ್ಲನ್ನ ಬೇರ್ಪಡಿಸೋಕ್ಕೆ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಾರೆ, ಒಂದು ಪ್ರೊಸೆಸ್ ಅಥವಾ ಒಂದು ಕ್ರಿಯೆಯನ್ನು ಯೂಸ್ ಮಾಡ್ತಾರೆ. ಅದಕ್ಕೇನಂತ ಅಂತೀವಿ, ಪೆಟ್ರೋಲಿಯಂ ರಿಫೈನಿಂಗ್ ಅಂತ ಅಂತೀವಿ, ಹೌದಾ? ಸೊ ನ್ಯಾಚುರಲ್ ಗ್ಯಾಸ್, ದ ನೆಕ್ಸ್ಟ್ ಒನ್ ಈಸ್ ದ ನೆಕ್ಸ್ಟ್ ಫಾಸಿಲ್ ಫ್ಯೂಯಲ್ ಈಸ್ ನ್ಯಾಚುರಲ್ ಗ್ಯಾಸ್, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನೈಸರ್ಗಿಕ ಅನಿಲ ಅಂತ ಹೇಳ್ಬೋದು. ನೈಸರ್ಗಿಕ ಅನಿಲ, ಸೊ ನೈಸರ್ಗಿಕ ಅನಿಲ, ನೈಸರ್ಗಿಕ ಅನಿಲ ಏನು ಮಾಡುತ್ತೆ, ಅದು ಹೇಗೆ ಬರುತ್ತೆ ಅಂದರೆ ಇದು ಅದು ಪೆಟ್ರೋಲಿಯಂ ರೀತಿಯೇ ಬರುತ್ತೆ. ಎಲ್ಲ ಅನಿಮಲ್ಸ್ಗಳು ಅಥವಾ ಪ್ಲಾಂಟ್ಸ್ಗಳು ಭೂಮಿಯ ಅಡಿಯಲ್ಲಿ ಸಮುದ್ರದ ಆಳದಲ್ಲಿ ಹೋಗಿ ಅದರ ಮೇಲೆ ಮರಳು ಮತ್ತು ಮಣ್ಣು ಬಿದ್ದು ಬಿದ್ದು ಎಷ್ಟೋ ಮಿಲಿಯನ್ ವರ್ಷಗಳ ಮೇಲೆ ಆ ಒಳಗಿರುವ ಜೀವಿಗಳು ಸತ್ತು ಅವೆಲ್ಲ ಏನಾಗ್ತವೆ, ಡಿಕಂಪೋಸಿಷನ್ ಆಗಿ ಅದಾದ ಮೇಲೆ ಬರುವಂತಹ ಎಣ್ಣೆ, ಹೌದಾ, ಮತ್ತು ಅನಿಲ. ಸೊ ಅವೆರಡು ಯಾವುದು, ಎಣ್ಣೆ ಪೆಟ್ರೋಲಿಯಂ, ಅನಿಲ ನೈಸರ್ಗಿಕ ಅನಿಲ. ಹೀಗೆ ಏನಾಗುತ್ತೆ, ನ್ಯಾಚುರಲ್ ಗ್ಯಾಸ್, ಈ ರೀತಿ ನ್ಯಾಚುರಲ್ ಗ್ಯಾಸ್ ಪ್ರೊಡ್ಯೂಸ್ ಆಗತ್ತೆ. ದ ನ್ಯಾಚುರಲ್ ಗ್ಯಾಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾಸಿಲ್ ಫ್ಯೂಯಲ್, ಅದು ಒಂದು ರೀತಿಯ ತುಂಬ ಉಪಯೋಗಕಾರಿಯಾದ ಇಂಧನ ಅಂತ ಹೇಳಬಹುದು. ಸೊ ಇಟ್ ಈಸ್ ಸ್ಟೋರ್ಡ್ ಅಂಡರ್ ಅ ಹೈ ಪ್ರೆಷರ್, ಇಟ್ ವಿಲ್ ಬಿ ಸ್ಟೋರ್ಡ್ ಬಿಕಾಸ್ ಇಟ್ ಈಸ್ ಅ ಗ್ಯಾಸ್, ಅದು ಅನಿಲ. ಅದು ಅದನ್ನು ಏನು ಮಾಡಬೇಕು, ಹೇಗೆ ಕಡೆ ಇಟ್ಕೋಬೇಕು, ಅದನ್ನು ಯಾವುದೋ ಒಂದು ಡಬ್ಬದಲ್ಲಿ ಹಾಗೆ ಹಾಕಿಡ್ತೀನಪ್ಪ, ಫ್ರಿಜ್ಜಲ್ಲಿ ಪ್ಯಾಕೆಟಲ್ಲಿ ಹಾಕಿಡ್ತೀನಪ್ಪ ಅಂತ ಹೇಳೋ ಆಗಿಲ್ಲ. ಸೊ ಅದನ್ನು ಹೈ ಪ್ರೆಷರ್ ಅಂದರೆ ಜಾಸ್ತಿ ಒತ್ತಡದಲ್ಲಿ ಅದನ್ನು ಏನು ಮಾಡಬೇಕು, ಸ್ಟೋರ್ ಮಾಡಿ ಇಟ್ಕೋತಾರೆ. ಆ್ಯಂಡ್ ಇಟ್ ಈಸ್ ಈಸಿ ಟು ಟ್ರಾನ್ಸ್ಪೋರ್ಟ್ ಥ್ರೂ ಪೈಪ್ಸ್ ಆ್ಯಂಡ್ ರೆಫರ್ ಟು ಆ್ಯಸ್ ಸಿ ಎನ್ ಜಿ. ಅದನ್ನು ತುಂಬ ಈಸಿಯಾಗಿ ಪೈಪ್ ಮುಖಾಂತರ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡಬಹುದು, ಟ್ರಾನ್ಸ್ಪೋರ್ಟ್ ಮಾಡಬಹುದು. ದೆನ್ ಇಟ್ ಈಸ್ ರೆಫರ್ಡ್ ಆ್ಯಸ್, ಅದಕ್ಕೆ ಏನಂತಾರೆ, ಸಿ ಎನ್ ಜಿ. ಅದನ್ನು ಯೂಶ್ವಲಿ ಏನಂತ ಕರೀತಾರೆ, ಸಿ ಎನ್ ಜಿ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಾಂಪ್ರೆಸ್ಡ್ ಅಂದರೆ ಏನು ಮಾಡೋದು, ಕುಗ್ಗಿಸೋದನ್ನು. ಇಟ್ ಈಸ್ ಅ ನಾನ್ ಪೊಲ್ಯೂಟಿಂಗ್ ಫ್ಲೂಯಲ್. ನಾನ್ ಪೊಲ್ಯೂಟಿಂಗ್ ಅಂದರೆ ಹೆಚ್ಚಿಗೆ ಮಾಲಿನ್ಯವನ್ನು ನ್ಯಾಚುರಲ್ ಗ್ಯಾಸ್ ಮಾಡಲ್ಲ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕ್ಲೀನರ್ ಫ್ಯೂಯಲ್. ನ್ಯಾಚುರಲ್ ಗ್ಯಾಸ್ ಈಸ್ ಟರ್ಮ್ಡ್ ಆಸ್ ಕ್ಲೀನರ್ ಫ್ಯೂಯಲ್. ವೈ? ಬಿಕಾಸ್ ಇಟ್ ವಿಲ್ ನಾಟ್ ರಿಲೀಸ್ ಆ್ಯಸ್ ಮಚ್ ಆ್ಯಸ್ ದ ಪೊಲ್ಯೂಷನ್ ರಿಲೀಸ್ಡ್ ಬೈ ದ ಪೆಟ್ರೋಲ್ ಆ್ಯಂಡ್ ದ ಕೋಲ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ ಕ್ಲೀನರ್ ಫ್ಯೂಯಲ್. ಇಟ್ ಹೆಲ್ಪ್ಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅ ನಂಬರ್ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್. ಸೊ ಅದನ್ನು ಏನು ಮಾಡ್ತಾರೆ, ಒಂದಿಷ್ಟು ರಾಸಾಯನಿಕ ಪದಾರ್ಥಗಳನ್ನು ಮಾಡೋಕ್ಕೆ ಮತ್ತು ಫರ್ಟಿಲೈಸರ್ಸ್, ಕೀಟನಾಶಕ, ಆಮೇಲೆ ತೋಟದಲ್ಲೆಲ್ಲ ಹೊಡಿತಾರಲ್ಲ ಫರ್ಟಿಲೈಸರ್ಗಳು, ಇದನ್ನೆಲ್ಲ ಏನು ಮಾಡ್ತಾರೆ, ತಯಾರು ಮಾಡ್ತಾರೆ. ಇದರಿಂದ ನೈಸರ್ಗಿಕ ಅನಿಲದಿಂದ ನ್ಯಾಚುರಲ್ ಗ್ಯಾಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ನ್ಯಾಚುರಲ್ ಗ್ಯಾಸ್. ದ ನ್ಯಾಚುರಲ್ ಗ್ಯಾಸ್ ಈಸ್ ಇನ್, ಇಟ್ ಈಸ್ ಫೌಂಡ್ ಇನ್ ರಾಜಸ್ಥಾನ್, ದೆನ್ ಮಹಾರಾಷ್ಟ್ರ, ತ್ರಿಪುರ, ರಿವರ್ ಡೆಲ್ಟಾ ಆಫ್ ಗೋದಾವರಿ ಆ್ಯಂಡ್ ಕೃಷ್ಣ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಕೋಲ್. ಕೋಲ್ ಈಸ್ ಅ ಫಾಸಿಲ್ ಫ್ಯೂಯಲ್ ಫಾರ್ಮ್ಡ್ ಬೈ ದ ಡಿಕೇ ಆಫ್ ವೆಜಿಟೇಷನ್ ವಿತ್ ಎಕ್ಸಿಸ್ಟೆಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ. ಈಸ್ ಅ ಫಾಸಿಲ್ ಫ್ಯೂಯಲ್, ಇಂಧನ, ಹೌದಾ? ಅದು ಹೇಗಾಗಿರುತ್ತೆ, ಡಿಕೇ ಆಫ್ ವೆಜಿಟೇಷನ್, ಗಿಡ ಮರಗಳು ಕೊಳ್ತಿರತ್ತೆ, ಡಿಕೇ, ವಿಚ್ ಎಕ್ಸಿಸ್ಟೆಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ. ಇವೆಲ್ಲ ವಸ್ತುಗಳು ಯಾವಾಗಿದ್ವು, ಮಿಲಿಯನ್ ವರ್ಷಗಳ ಹಿಂದೆ ಇದ್ವು. ಇವೆಲ್ಲ ಡಿಕೇ ಯಾವಾಗಿರ್ತವೆ ಅಥವಾ ಕೊಳುತ್ತು ಅಥವಾ ಡಿಕಂಪೋಸಿಷನ್ ಯಾವಾಗಿರ್ತವೆ, ಮಿಲಿಯನ್ ವರ್ಷಗಳ ಹಿಂದೆ. ದ ನೆಕ್ಸ್ಟ್ ಒನ್ ಈಸ್ ಕೋಲ್ ಗ್ಯಾಸ್. ಕೋಲ್ ಗ್ಯಾಸ್ ಅಂದ್ರೇನು, ಇಟ್ ಈಸ್ ಆಪ್ಟೇಂಡ್ ಆ್ಯಸ್ ಅ ಬೈ ಪ್ರೊಡಕ್ಟ್ ಡ್ಯೂರಿಂಗ್ ದ ಪ್ರೊಸೆಸಿಂಗ್ ಆಫ್ ದ ಕೋಲ್. ಸೊ ಪ್ರೊಸೆಸಿಂಗ್ ಆಫ್ ದ ಕೋಲ್ ಇದ್ದಾಗ ಹೇಳಿದೆ ನಾನು, ಹೌದಾ? ಸೊ ಆ ಕೋಲನ್ನು ಪ್ರೊಸೆಸ್ ಮಾಡುವಾಗ ನಮಗೇನೇನು ಸಿಗತ್ತೆ, ಕೋಕ್ ಸಿಗತ್ತೆ, ಕೋಲ್ ಟಾರ್ ಸಿಗತ್ತೆ, ಇವೆರಡರ ಜೊತೆಗೆ ನಮಗೆ ಒಂದು ರೀತಿಯ ಅನಿಲ ಸಿಗತ್ತೆ. ದಟ್ ಈಸ್ ಕಾಲ್ಡ್ ಕೋಲ್ ಗ್ಯಾಸ್. ದೆನ್ ಕೋಲ್ ಟಾರ್, ಇಟ್ ಈಸ್ ಅ ಬ್ಲ್ಯಾಕ್ ಥಿಕ್ಕ ಲಿಕ್ವಿಡ್. ಕೋಲ್ ಟಾರ್ ಈಸ್ ಅ ಬ್ಲ್ಯಾಕ್ ಥಿಕ್ಕ ಲಿಕ್ವಿಡ್ ವಿತ್ ಅನ್ಪ್ಲಿಸೆಂಟ್ ಸ್ಮೆಲ್, ಅದರ ವಾಸನೆ ಅಷ್ಟು ಸರಿಯಾಗಿರಲ್ಲ. ಆಪ್ಟೇನ್ಡ್ ಬೈ ದ ಪ್ರೊಸೆಸಿಂಗ್ ಆಫ್ ಕೋಲ್. ಕೋಕ್, ಇಟ್ ಈಸ್ ಟಫ್, ಟಫ್ ಇರುತ್ತೆ, ಗಟ್ಟಿಯಾಗಿರುತ್ತೆ, ಪೋರಸ್, ಒಳಗಡೆ ಏನಿರುತ್ತೆ, ಪೊಳ್ಳಾಗಿರುತ್ತೆ. ಆ್ಯಂಡ್ ಬ್ಲ್ಯಾಕ್ ಸಬ್ಸ್ಟೆನ್ಸ್ ಆಪ್ಟೇನ್ಡ್ ಬೈ ದ ಪ್ರೊಸೆಸಿಂಗ್ ಆಫ್ ದ ಕೋಲ್. ಅದು ಏನಿದೆ, ಯಾವ ಕಲರ್ ಇದೆ, ಅದು ಬ್ಲ್ಯಾಕ್ ಸಬ್ಸ್ಟೆನ್ಸ್, ಅದು ಕರಿ ಬಣ್ಣದ್ದಾಗಿದೆ. ಸೊ ದೀಸ್ ಆರ್ ದ ಪ್ರೊಡಕ್ಟ್ಸ್ ಆಫ್ ದ ಕೋಲ್, ದಟ್ ಈಸ್ ಕೋಲ್ ಗ್ಯಾಸ್, ಕೋಲ್ ಟಾರ್ ಆ್ಯಂಡ್ ಕೋಕ್.
ದೆನ್ ಫಾಸಿಲ್ ಫ್ಯೂಯಲ್ ಇಂಧನ ಅಂದ್ರೇನು ಡೆಡ್ ರಿಮೇನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ವಿಚ್ ಆರ್ ಬರೀಡ್ ಅಂಡರ್ ದ ಅರ್ತ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ ಇಸ್ ಕಾಲ್ಡ್ ಆಸ್ ಫಾಸಿಲ್ ಫ್ಯೂಯಲ್ ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಫಾಸಿಲ್ ಫ್ಯೂಯಲ್ ಹಿಯರ್ ಕೋಲ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ದ ನ್ಯಾಚುರಲ್ ಗ್ಯಾಸ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾಸಿಲ್ ಫ್ಯೂಯಲ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಲೀನರ್ ಫ್ಯೂಯಲ್ ಅದಕ್ಕೇನಂತ ಕರೀತಾರೆ ಕ್ಲೀನರ್ ಫ್ಯೂಯಲ್ ಅಂತ ಕರೀತಾರೆ ಯಾಕಂದರೆ ಇಟ್ ವಿಲ್ ನಾಟ್ ರಿಲೀಸ್ ಆ್ಯಸ್ ಮಚ್ ಆ್ಯಸ್ ದ ಪೊಲ್ಯೂಷನ್ ರಿಲೀಸ್ಡ್ ಬೈ ದ ಅದರ್ ಫಾಸಿಲ್ ಫ್ಯೂಯಲ್ಸ್ ಲೈಕ್ ಪೆಟ್ರೋಲಿಯಂ ಆ್ಯಂಡ್ ಕೋಲ್ ನೆಕ್ಸ್ಟ್ ಪೆಟ್ರೋಲಿಯಂ ಇಟ್ ಈಸ್ ಅ ಡಾರ್ಕ್ ಆಯ್ಲಿ ಲಿಕ್ವಿಡ್ ಇಟ್ ಈಸ್ ಅ ಡಾರ್ಕ್ ಆಯ್ಲಿ ಲಿಕ್ವಿಡ್ ವಿತ್ ಆನ್ ಅನ್ಪ್ಲೀಸೆಂಟ್ ಓಡರ್ ಅದರ ವಾಸನೆ ಅಷ್ಟು ಚೆನ್ನಾಗಿರೋದಿಲ್ಲ ದೆನ್ ಇಟ್ ಈಸ್ ಅ ಸೋರ್ಸ್ ಆಫ್ ಪೆಟ್ರೋಲ್ ಆ್ಯಂಡ್ ಅ ಡಿಸೈಲ್ ಡಿಸೈಲ್ ಮತ್ತು ಪೆಟ್ರೋಲ್ ಎದರಿಂದ ಬರುತ್ತೆ ಪೆಟ್ರೋಲಿಯಂ ಅಂತ ಬರುತ್ತೆ ದೆನ್ ಪೆಟ್ರೋಲಿಯಂ ರಿಫೈನರಿ ಪೆಟ್ರೋಲಿಯಂ ರಿಫೈನರಿ ಈಸ್ ಅ ಪ್ಲೇಸ್ ಅದು ಒಂದು ರೀತಿಯ ಸ್ಥಳ ಹೌದಾ ವೇರ್ ದ ಪ್ರೊಸೆಸ್ ಆಫ್ ಸಪ್ರೇಟಿಂಗ್ ದ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಈಸ್ ಕ್ಯಾರಿಡ್ ಔಟ್ ಸೊ ಅದು ಕ್ರಿಯೆಯಲ್ಲಿ ಏನು ಮಾಡ್ತಾರೆ ಪೆಟ್ರೋಲಿಯಂ ಅಲ್ಲಿ ಅಡಗಿರುವ ಅನೇಕ ವಸ್ತುಗಳನ್ನು ಪದಾರ್ಥಗಳನ್ನು ಏನು ಮಾಡ್ತಾರೆ ಬೇರೆ ಬೇರೆ ಮಾಡ್ತಾರೆ ಬೇರ್ಪಡಿಸ್ತಾರೆ ಇಟ್ ಈಸ್ ಕಾಲ್ಡ್ ಆಸ್ ಪೆಟ್ರೋಲಿಯಂ ರಿಫೈನರಿ ಓಕೆ ದೆನ್ ಸೊ ದಿಸ್ ಈಸ್ ಅಬೌಟ್ ದ ಪೆಟ್ರೋಲಿಯಂ ರಿಫೈನರಿ ನೆಕ್ಸ್ಟ್ ಸೊ ವಿ ಲರ್ನ್ ಟೂ ಟೈಪ್ಸ್ ಆಫ್ ಸಾರಿ ತ್ರೀ ಟೈಪ್ಸ್ ಆಫ್ ಫಾಸಿಲ್ ಫ್ಯೂಯಲ್ಸ್ ರೈಟ್ ವಿ ಲರ್ನ್ ತ್ರೀ ಟೈಪ್ಸ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಸೊ ಇನ್ ದ ಫಾಸಿಲ್ ಫ್ಯೂಯಲ್ಸ್ ವಿ ಲರ್ನ್ ರಿಗಾರ್ಡಿಂಗ್ ದ ಕೋಲ್ ವಿ ಲರ್ನ್ ರಿಗಾರ್ಡಿಂಗ್ ಪೆಟ್ರೋಲ್ ದೆನ್ ವಿ ಲರ್ನ್ ರಿಗಾರ್ಡಿಂಗ್ ನ್ಯಾಚುರಲ್ ಗ್ಯಾಸ್ ರೈಟ್ ಯಾ ಸೊ ಹಿಯರ್ ವಾಟ್ ಹ್ಯಾಪನ್ಸ್ after learning this we will get a question what are fossil fuels fossil fuels means what these are the energy sources andre shaktiyannu shaktiya moolagalu anta helabodu that are formed hek utpatti agirutte that are formed from the remains of ancient plants and animals andre ancient andre tumba haliya kaalada haliya hindina gida mattu maragala remains avenu uli ಅಂದರೆ ಎಲ್ಲ ಡೆಡ್ ಆಗಿ ಏನು ಉಳಿದಿರುತ್ತಲ್ಲ ಸೊ ಅದರಿಂದ ಏನಾಗಿರುತ್ತೆ ಫಾಸಿಲ್ ಫ್ಯೂಯಲ್ಸ್ಗಳು ಆಗಿರ್ತವೆ ದೀಸ್ ಆರ್ ದ ಮೇನ್ ಎನರ್ಜಿ ರಿಸೋರ್ಸಸ್ ಮತ್ತು ಎನರ್ಜಿ ಅಥವಾ ಶಕ್ತಿ ಹೇಗೆ ಈ ಫಾಸಿಲ್ ಫ್ಯೂಯಲ್ಸ್ಗಳಿಂದ ಉತ್ಪತ್ತಿಯಾಗತ್ತೆ ಸೊ ಎನರ್ಜಿ ಈಸ್ ರಿಲೀಸ್ಡ್ ವೆನ್ ಫಾಸಿಲ್ ಫ್ಯೂಯಲ್ಸ್ ಆರ್ ಬರ್ನ್ಡ್ ಫಾಸಿಲ್ ಫ್ಯೂಯಲ್ಸನ್ನು ಬರ್ನ್ ಮಾಡುವಾಗ ಅಂದರೆ ಅವನ್ನು ದಹಿಸುವಾಗ ದಹಿಸಿದ ತಕ್ಷಣ ಶಕ್ತಿ ಉತ್ಪತ್ತಿಯಾಗುತ್ತದೆ ಸೊ ಆ ಶಕ್ತಿಯಿಂದ ಏನು ಮಾಡ್ತವೆ ವಿ ಕ್ಯಾನ್ ರನ್ ಥ್ರೂ ದಟ್ ಎನರ್ಜಿ ವಿ ಆರ್ ಏಬಲ್ ಟು ರನ್ ದ ಕಾರ್ಸ್ ವಿ ಆರ್ ಏಬಲ್ ಟು ರನ್ ದ ಮಷೀನ್ಸ್ ಆ್ಯಂಡ್ ಜನರೇಟರ್ಸ್ ಓಕೆ ಸೊ ದೀಸ್ ಇಸ್ ಅಬೌಟ್ ದ ಫಾಸಿಲ್ ಫ್ಯೂಯಲ್ಸ್ ಫಾಸಿಲ್ ಫ್ಯೂಯಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು ಹೌದಾ ನೆಕ್ಸ್ಟ್ ವಿ ವಿಲ್ ಬಿ ಲರ್ನಿಂಗ್ ರಿಗಾರ್ಡಿಂಗ್ ಓಕೆ Next, we will be learning regarding the different types of fossil fuels. So, until now, we learnt petroleum, we learnt coal, and we learnt natural gas. So, by that, we can say coal is a solid, petroleum is a liquid, gas is a gas form. So, we have three types of fossil fuels. One is solid fuel. One is liquid fuel and other is gas fuel. Solid fuel means what? On burning these solid materials, on burning the substances, on burning the solid fuels, we get the energy in the form of heat. ಯೂಶ್ವಲಿ ಇದನ್ನು ನಾವು ಬರ್ನ್ ಅಥವಾ ದಹಿಸಿದಾಗ ನಮಗೆ ಹೇಗೆ ಶಾಖದ ಮುಖಾಂತರ ಏನಾಗುತ್ತೆ ಶಕ್ತಿ ಉತ್ಪಾದನೆ ಆಗುತ್ತದೆ ಅಂತ ಹೇಳ್ಬೋದು ಇಲ್ಲಿ ಬೆಳಕು
ಬರೋದು ಕಮ್ಮಿ. ಓಕೆ, ದಿಸ್ ಈಸ್ ಅಬೌಟ್ ಸಾಲಿಡ್ ಫ್ಯೂಲ್ಸ್. ಲಿಕ್ವಿಡ್ ದ್ರವರೂಪವಾದ ಇಂಧನಗಳು, ಲಿಕ್ವಿಡ್ ಫ್ಯೂಯಲ್ಸ್. ಲಿಕ್ವಿಡ್ ಫ್ಯೂಯಲ್ಸ್ ವಿಲ್ ಬಿ ವೊಲಟೈಲ್. ವೊಲಟೈಲ್ ಅಂದರೆ ಏನು? ದೇ ವಿಲ್ ವೆಪರೈಸ್ ಸೂನ್. ವೆಪರೈಸ್ ಅಂದರೆ ಆವಿಯಾಗಿ ಹೋಗ್ಬಿಡ್ತವೆ. ಈಗ ಪೆಟ್ರೋಲ್ನ ನೋಡಿ, ನೀವು ಒಂದು ಚಿಕ್ಕ ಬಾಟಲಲ್ಲಿ ನಿಮ್ಮ ತಂದೆಗೂ ನಿಮ್ಮ ಅಣ್ಣನಿಗೂ ಹೇಳಿ, ಯಾರು ಗಾಡಿ ಓಡಿಸ್ತಾರೆ, ಯಾರಾದ್ರ ಲೈಸೆನ್ಸ್ ಇರುತ್ತೆ, ಯಾರು ತುಂಬ ದಿನಗಳಿಂದ ಗಾಡಿ ಓಡಿಸ್ತಾ ಇರ್ತಾರೆ, ಅವ್ರಿಗೆ ಹೇಳಿ ಒಂದು ಬಾಟಲಲ್ಲಿ ಪೆಟ್ರೋಲು ಗಾಡಿಯಲ್ಲಿ ಇಟ್ಕೊಂಡು ಹೋಗು ಅಂತ. ಅಂದರೆ ಹೊರಗಡೆ ಹೊರಗಡೆನೇ ಇರುತ್ತಲ್ಲ, ಅಲ್ಲಿ ಹಾಕ್ಕೊಂಡು ಹೋಗು ಅಂತ ಒಂದು ಲೆವೆಲ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆ ಒಂದು ದಿನ ಬಿಟ್ಟು ನೋಡಿ ಏನಾಗಿರುತ್ತೆ, ಆ ಪೆಟ್ರೋಲ್ ಲೆವೆಲ್ ಬಾಟಲಲ್ಲಿ ಏನಿರುತ್ತೆ ಅದು ಇಳಿದಿರುತ್ತೆ, ಕಡಿಮೆ ಆಗಿರುತ್ತೆ. ಯಾಕೆಂದರೆ ಪೆಟ್ರೋಲ್ ಏನಾಗಿರುತ್ತೆ, ನಮ್ಮ ನಾರ್ಮಲ್ ಭಾಷೆಯಲ್ಲಿ ಪೆಟ್ರೋಲ್ ಹಾರ್ ಹೋಗಿದೆ ಅಂತಾರೆ. ಪೆಟ್ರೋಲ್ ಎಲ್ಲೂ ಹಾರ್ ಹೋಗಿರೋದಿಲ್ಲ, ಪೆಟ್ರೋಲ್ ಏನಾಗಿರುತ್ತೆ ಆವಿಯಾಗಿರುತ್ತೆ. ಅಂದರೆ ಲಿಕ್ವಿಡ್ ಫ್ಯೂಯಲ್ಸ್, ಲಿಕ್ವಿಡ್ ಫ್ಯೂಯಲ್ಸ್ ಯಾವ ಥರ ಇರ್ತವೆ, ಲಿಕ್ವಿಡ್ ಇಂಧನಗಳು, ದೇ ವಿಲ್ ಬಿ ವೊಲಟೈಲ್, ಮೀನ್ಸ್ ತುಂಬ ವೇಗವಾಗಿಯೂ ಆವಿಯಾಗಿ ಹೋಗುವಂತಹ ಪದಾರ್ಥಗಳು ಅಥವಾ ವಸ್ತುಗಳು ಅವಾಗಿರ್ತವೆ. ಸೊ ವೆನ್ ದೀಸ್ ವೆಪರ್ಸ್, ಈ ಆವಿಗಳನ್ನು ಅಥವಾ ವೆನ್ ದೀಸ್ ಫ್ಯೂಯಲ್ಸ್ ಆರ್ ಬರ್ನ್ಡ್, ದೇ ವಿಲ್ ರಿಲೀಸ್ ಎನರ್ಜಿ. ಈ ಇಂಧನಗಳನ್ನು ನಾವು ದಹಿಸಿದಾಗ ನಮಗೆ ಶಕ್ತಿ ಸಿಗುತ್ತದೆ. ಸೊ ಥ್ರೂ ದ್ಯಾಟ್ ಎನರ್ಜಿ ವಿ ಕ್ಯಾನ್ ರನ್ ದ ವೆಹಿಕಲ್ಸ್. ನೆಕ್ಸ್ಟ್ ವಿ ಲರ್ನ್ ರಿಗಾರ್ಡಿಂಗ್ ನ್ಯಾಚುರಲ್ ಗ್ಯಾಸ್. ಸೊ ಇಟ್ ಈಸ್ ಅ ಗ್ಯಾಸ್ ಫ್ಯೂಯಲ್. ಗ್ಯಾಸ್ ಫ್ಯೂಯಲ್ ಅಂದರೆ ಏನು? ಅನಿಲ ರೂಪದಲ್ಲಿರುವ ಇಂಧನವನ್ನು ದಹಿಸಿದಾಗ ಏನಾಗುತ್ತೆ, ನಮಗೆ ಶಾಖದ ಮುಖಾಂತರ, ಬೆಳಕಿನ ಮುಖಾಂತರ ನಮಗೆ ಶಕ್ತಿ ಹೊರಹೊಮ್ಮುತ್ತದೆ. ಸೊ ದಟ್ ಈಸ್ ಅ ಗ್ಯಾಸ್ ಫ್ಯೂಯಲ್. ಸೊ ವಿ ಹ್ಯಾವ್ ತ್ರೀ ಟೈಪ್ಸ್ ಆಫ್ ಫ್ಯೂಯಲ್ಸ್, ಫಾಸಿಲ್ ಫ್ಯೂಯಲ್ಸ್ ಮೇನ್ಲಿ, ಸಾಲಿಡ್ ಫ್ಯೂಯಲ್, ಲಿಕ್ವಿಡ್ ಫ್ಯೂಯಲ್, ಗ್ಯಾಸ್ ಫ್ಯೂಯಲ್. ಲಿಕ್ವಿಡ್ ಸಾಲಿಡ್ ಫ್ಯೂಯಲ್ ಎಕ್ಸಾಂಪಲ್ ಕೋಲ್, ಲಿಕ್ವಿಡ್ ಫ್ಯೂಯಲ್ ಎಕ್ಸಾಂಪಲ್ ಪೆಟ್ರೋಲಿಯಂ, ಗ್ಯಾಸ್ ಫ್ಯೂಯಲ್ ಎಕ್ಸಾಂಪಲ್ ನ್ಯಾಚುರಲ್ ಗ್ಯಾಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ವಿತ್ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್. ನೋ ಡೌಟ್ ವಿ ವಾಂಟ್ ಎನರ್ಜಿ, ಓಕೆ, ಟು ರನ್ ದ ವೆಹಿಕಲ್ಸ್ ಆರ್ ಟು ರನ್ ದ ಮಷಿನ್ಸ್ ಆ್ಯಂಡ್ ಆಲ್. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಬರ್ನ್ ದ ಫಾಸಿಲ್ ಫ್ಯೂಯಲ್ಸ್. ಸೊ ಬರ್ನ್ ಮಾಡೋದು ಅಥವಾ ದಹಿಸುವುದು ಅಷ್ಟು ಸುಲಭನ? ಅದು ಅದರಿಂದ ನಮ್ಮ ಪ್ರಕೃತಿಗೆ ಏನು ಪರಿಣಾಮ ಬೀಳುತ್ತೆ? ನಾವು ಅತಿಮೀರಿ ಬರ್ನ್ ಮಾಡಿದರೆ ಅಥವಾ ದಹಿಸಿದಾಗ ಏನು ಪರಿಣಾಮ ಆಗುತ್ತೆ? ಈಗಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ವಿ ಕ್ಯಾನ್ ಸಿ ಮೆನಿ ವೆಹಿಕಲ್ಸ್ ಇನ್ ಅವರ್ ಸಿಟೀಸ್ ಟುಡೇ, ರೈಟ್? ಸೊ ವೆನ್ ದ ವೆಹಿಕಲ್ಸ್ ಇನ್ಕ್ರೀಸಸ್, ವೆನ್ ದ ವೆಹಿಕಲ್ಸ್ ಇನ್ಕ್ರೀಸಸ್, ವೆನ್ ದ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಆದಂಗೆ ಏನಾಗುತ್ತೆ, ಗಾಡಿಗಳು ಏನಾಗ್ತವೆ, ಹೆಚ್ಚಾಗ್ತವೆ. ಗಾಡಿಗಳು ಹೆಚ್ಚಾದಂಗೆ ಪೆಟ್ರೋಲು ಹೆಚ್ಚಿಗೆ ಬೇಕಾಗತ್ತೆ, ಮತ್ತು ಪೆಟ್ರೋಲ್ ಅಥವಾ ಫಾಸಿಲ್ ಫ್ಯೂಯಲ್ಸ್ಗಳ ಏನಂತಾರೆ ದಹಿಸುವ ಕ್ರಿಯೆ ಹೆಚ್ಚಾಗುತ್ತೆ. ಸೊ ವೆನ್ ದೀಸ್ ಬರ್ನ್ ದಿ ವಿಲ್ ರಿಲೀಸ್ ಎನರ್ಜಿ ಅಲಾಂಗ್ ವಿತ್ ದ ಪೊಲ್ಯೂಟಿಂಗ್ ಗ್ಯಾಸಸ್, ಅಲಾಂಗ್ ವಿತ್ ದ ಪೊಲ್ಯೂಟಿಂಗ್ ಗ್ಯಾಸಸ್ ಏನಾಗುತ್ತೆ, ಹಾನಿಕಾರಕ ಅನಿಲಗಳು ಇದರಿಂದ ಉತ್ಪತ್ತಿ ಆಗುತ್ತವೆ, ವಿಚ್ ವಿಲ್ ಹಾರ್ಮ್ ದ ಎನ್ವಿರಾನ್ಮೆಂಟ್. ಸೊ ಯಾವ ಅನಿಲ ಹ್ಯೂಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಏನಾಗುತ್ತೆ, ಇಟ್ ವಿಲ್ ಬಿ ರಿಲೀಸ್ಡ್ ಇನ್ ದ ಅಟ್ಮಾಸ್ಫಿಯರ್ ವೆನ್ ಫಾಸಿಲ್ ಫ್ಯೂಯಲ್ಸ್ ಆರ್ ಬರ್ನ್ಡ್. ದೆನ್ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಆದಾಗ ಅದೇನು ಮಾಡುತ್ತೆ, ಅದು ಭೂಮಿಯ ಸುತ್ತ ಒಂದು ತನ್ನದೇ ಆದ ಒಂದು ಪದರನ್ನು, ಇಟ್ ಫಾರ್ಮ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಲೇಯರ್. ಸೊ ವೆನ್ ವಿ ಗೆಟ್ ದ ಹೀಟ್ ಫ್ರಾಮ್ ದ ಸನ್, ಸೂರ್ಯನಿಂದ ಶಾಖ ದೊರೆತಿದ್ದಾಗ ಆ ಶಾಖದ ರೇಸ್ಗಳು, ದ ಹೀಟ್ ರೇಸ್, ದೇ ಹ್ಯಾವ್ ಟು ರಿಫ್ಲೆಕ್ಟ್ ಬ್ಯಾಕ್, ಅದೇನಾಗಬೇಕು, ವಾಪಸ್ ಸೂರ್ಯನ ಹತ್ರನೇ ಅಥವಾ ಅಟ್ಮಾಸ್ಫಿಯರಿಗೆ ಅಥವಾ ವಾತಾವರಣಕ್ಕೆ ಹೋಗಬೇಕು. ಈ ಇಂಗಾಲದ ಡೈಆಕ್ಸೈಡ್ ಲೇಯರ್ ಆಗಿದ್ದ ಕಾರಣ ಏನಾಗುತ್ತೆ, ದ ಹೀಟ್ ರೇಸ್ ಆರ್ ರೇಡಿಯೇಷನ್ ಫ್ರಾಮ್ ದ ಸನ್, ದೇ ಆರ್ ನಾಟ್ ರಿಫ್ಲೆಕ್ಟಿಂಗ್ ಬ್ಯಾಕ್, ದೇ ಆರ್ ಸ್ಟೇಯಿಂಗ್ ಅರೌಂಡ್ ದ ಅರ್ತ್ ಓನ್ಲಿ. ಸೊ ದಿಸ್ ಈಸ್ ಫಾರ್ಮಿಂಗ್ ಆರ್ ದಿಸ್ ಈಸ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ ಆಫ್ ದ ಅರ್ತ್. ಸೊ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಆಫ್ ಅರ್ತ್ ಇಸ್ ಕಾಲ್ಡ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ದೆನ್ ಅದು ಏನು ಕವರ್ ಅಥವಾ ಒಂದು ಪದರ ಮಾಡಿರುತ್ತಾರೆ ಭೂಮಿಯ ಸುತ್ತಲೂ ಇಂಗಾಲದ ಡೈಆಕ್ಸೈಡ್, ಅದಕ್ಕೆ ಏನಂತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತೀವಿ. ಅಂದರೆ ಬರುವ ಶಾಖದ ರೇಸ್ಗಳನ್ನು ಅದೇನು ಮಾಡಲ್ಲ, ವಾಪಸ್ಸು ವಾತಾವರಣಕ್ಕೆ ಬಿಡಲ್ಲ, ತಂತಾನೆ ಹಿಡಿದುಕೊಳ್ಳುತ್ತದೆ. ಇದರಿಂದ ಏನಾಗುತ್ತೆ, ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಗ್ಲೋಬಲ್ ವಾರ್ಮಿಂಗ್. ಕೋಲ್ ಬರ್ನಿಂಗ್ ಪವರ್ ಸ್ಟೇಷನ್ಸ್ ಆಲ್ಸೋ ಗಿವ್ ಆಫ್ ಸಲ್ಫರ್ ಡೈಆಕ್ಸೈಡ್. ಕೋಲ್ ಅಥವಾ ಇದ್ದಲನ್ನು ನಾವು ದಹಿಸಿದಾಗ ಏನು ಬರುತ್ತೆ, ಒಂದು ವಿಷಕಾರಕ ಅಥವಾ ಹಾನಿಕಾರಕ ಅನಿಲ ರಿಲೀಸ್ ಆಗುತ್ತೆ, ವಿಚ್ ಇಸ್ ಕಾಲ್ಡ್ ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ SO2. ಸೊ ಈ ಸಲ್ಫರ್ ಡೈಆಕ್ಸೈಡ್ ಗಾಳಿ ಜೊತೆ ಕೂಡಿ, ಹೌದಾ,
ದೆನ್ ಅದು ಆವಿಯಾದಾಗ ಅದು ನೀರಿನ ಜೊತೆ ಕೂಡಿ ಅದು ಆವಿಯಾದಾಗ ಅಲ್ಲಿಂದ ನಮಗೆ ಆಮ್ಲ ಮಳೆ ಆರ್ ಇಟ್ ರಿಸಲ್ಟ್ಸ್ ಇನ್ ಆ್ಯಸಿಡ್ ರೇನ್ ಸಲ್ಫರ್ ಡೈಆಕ್ಸೈಡು ಮಳೆ ನೀರಿನ ಜೊತೆಯಲ್ಲಿ ಮಳೆಯಾಗಿ ಬಂದಾಗ ಎಸ್ ಓ ಟು ಸಲ್ಫರ್ ಡೈಆಕ್ಸೈಡ್ ವಾಟರ್ ಓಕೆ ಎಚ್ ಟು ಓ ಅಂದರೆ ವಾಟರ್ ಎಸ್ ಓ ಟು ಅಂದರೆ ಸಲ್ಫರ್ ಡೈಆಕ್ಸೈಡ್ ಸೊ ಇವೆರಡು ಕೂಡಿದಾಗ ಏನಾಗುತ್ತೆ ಎಚ್ ಟು ಎಸ್ ಓ ಫೋರ್ ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ ಇದು ಒಂದು ಆಮ್ಲ ಹೌದಾ ಸೊ ಆಮ್ಲ ಮಳೆ ಮಳೆ ಎದರಿಂದ ಆಗುತ್ತೆ ಡ್ಯೂ ಟು ದ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡಿಂದ ಆಮ್ಲ ಮಳೆ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್ ಹೇಗೆ ಬಂದಿರುತ್ತೆ ಇಟ್ ಈಸ್ ಡ್ಯೂ ಟು ದ ಬರ್ನಿಂಗ್ ಆಫ್ ಕೋಲ್ ದಟ್ ಈಸ್ ವೈ ವಿ ಹ್ಯಾವ್ ಟು ಮಿನಿಮೈಸ್ ದ ಯೂಸ್ ಆಫ್ ಫಾಸಿಲ್ ಫ್ಯೂಲ್ಸ್ ನಾನು ನಾವೀಗ ಪೂರ ಪೆಟ್ರೋಲ್ ಅಥವಾ ಡಿಸೈಲ್ ಬಿಟ್ಟು ಏನದು ಎಲೆಕ್ಟ್ರಿಕ್ ಗಾಡಿಗಳ ಮೇಲೆ ಎಲೆಕ್ಟ್ರಿಕ್ ಕಾರಲ್ಲಿ ಅಡ್ಡಾಡ್ತೀವಿ ಆಗಲ್ಲ ಯಾಕಂದರೆ ದೋಸ್ ವೆಹಿಕಲ್ಸ್ ಆರ್ ದೋಸ್ ಥಿಂಗ್ಸ್ ವಿಲ್ ಬಿ ಕ್ವೈಟ್ ಕಾಸ್ಟ್ಲಿ ರೈಟ್ ದಟ್ ಈಸ್ ವೈ ವಿ ಹ್ಯಾವ್ ಟು ಯೂಸ್ ಆಲ್ ದ ಫಾಸಿಲ್ ಫ್ಯೂಲ್ಸ್ ಇನ್ ಅ ಲಿಮಿಟ್ ಹೌದಾ ಈಗ ಟ್ರಾಫಿಕ್ಕಲ್ಲಿ ಇರ್ತೀರ ನಿಮಗಿನ್ನೂ ಲೈಸೆನ್ಸ್ ಸಿಕ್ಕಿರಲ್ಲ ನಿಮ್ಮ ಅಪ್ಪನೂ ಅಣ್ಣನೂ ಯಾರೋ ಓಡಿಸ್ತಿದ್ರಂದರೆ ಟ್ರಾಫಿಕ್ ಸಿಗ್ನಲ್ ಇದ್ದಾಗ ಏನು ಹೇಳಬೇಕು ಅವರಿಗೆ ನೀವು ವೆಹಿಕಲನ್ನು ಸ್ವಿಚ್ ಆಫ್ ಮಾಡಿ ಅಂತ ಹೇಳಬೇಕು ದೆನ್ ಗಿವ್ ರೆಗ್ಯುಲರ್ ಸರ್ವಿಸಸ್ ಆಫ್ ಯುವರ್ ವೆಹಿಕಲ್ಸ್ ದೆನ್ ಸಿಂಪ್ಲಿ ಡೋಂಟ್ ವಾಟ್ ಈಸ್ ದಟ್ ಏನೋ ನನಗೆ ಸುಮ್ಮನೆ ಸುತ್ತಾಡಬೇಕಪ್ಪ ಅಂತ ಗಾಡಿ ತೊಗೊಂಡು ಎಲ್ಲೆಲ್ಲೋ ಹೋಗಿ ಪೆಟ್ರೋಲ್ ವೇಸ್ಟ್ ಮಾಡೋದಲ್ಲ ವಾಕಿಂಗ್ ಹೋಗಿ ಬನ್ನಿ ಆಟ ಆಡಿ ದೀಸ್ ಆಲ್ ಸ್ಮಾಲ್ ವೇಸ್ ಕ್ಯಾನ್ ಹೆಲ್ಪ್ ಟು ಮಿನಿಮೈಸ್ ದ ಯೂಸ್ ಆಫ್ ಫಾಸಿಲ್ ಫ್ಯೂಲ್ಸ್ ಓಕೆ ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಡಿಸ್ಕಸಿಂಗ್ ದ ಎಕ್ಸ್ಟ್ರಾ ಕ್ವೆಶನ್ಸ್ ಆ್ಯಂಡ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ದಿಸ್ ಲೆಸನ್ ಓಕೆ ಅಂಟಿಲ್ ದ್ಯಾಟ್ ಹ್ಯಾವ್ ಅ ನೈಸ್ ಡೇ